ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪುತ್ತೂರು ಬಿಜೆಪಿ ನಗರ ಮಂಡಲದ ಮಹಿಳಾ ಮೋರ್ಚಾದಿಂದ ವಿನೂತನ ಶೈಲಿಯ ಕೈಮಗ್ಗದ ವಸ್ತ್ರಗಳ ಟೆಲಿಮಾರ್ಕೆಟ್ ಶಾಪಿಂಗ್ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಆನ್ಲೈನ್ ಮೀಟ್ನಲ್ಲಿ ನೇಯ್ಗೆ ಸೀರೆಯನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ನೇಕಾರರಿಗೆ ಮತ್ತೊಮ್ಮೆ ಮಹತ್ವ ಕೊಡುವ ದೃಷ್ಟಿಯಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನ ಆಚರಿಸಲಾಗ್ತಿದೆ. ನೇಕಾರರಿಗೆ ಬದುಕು ಕೊಡುವ ಕೆಲಸವಾಗಬೇಕು. ಈ ನಿಟ್ಟಿನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಟೆಲಿಮಾರ್ಕೆಟಿಂಗ್ ಮೂಲಕ ಮನೆ ಬಾಗಿಲಿಗೆ ಕೈಮಗ್ಗದ ವಸ್ತುಗಳನ್ನು ತಲುಪಿಸುವ ಕೆಲಸ ಮಾದರಿಯಾಗಲಿದೆ ಎಂದರು. ಬಳಸುವ ಮೂಲಕ ವಿದೇಶಿ ವಸ್ತುಗಳನ್ನು ತ್ಯಜಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಹಾಡಲಾಯಿತು. ಆ ಸ್ಮರಣೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು 2015 ಇಸವಿಯಲ್ಲಿ ಈ ದಿನವನ್ನು ಕೈಮಗ್ಗ ದಿನ ಅಂತ ಘೋಷಿಸಿ ಅಂದಿನಿಂದ ಇಂದಿನವರೆಗೆ 7 ವರ್ಷಗಳಿಂದ ಇದನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಈ ವರ್ಷದ ಕೈಮಗ್ಗ ದಿನವನ್ನು ನಾವು ಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ಮಹಿಳಾ ಮೋರ್ಚಾದ ವತಿಯಿಂದ ಆಚರಿಸ್ತಾ ಇದ್ದೇವೆ. ಆದ ಕಾರಣ ನಮಗದೆಲ್ಲ ಹೆಮ್ಮೆಯ ವಿಷಯ. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಇಷ್ಟು ಒಳ್ಳೆ ವಿಚಾರಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ನೆಚ್ಚಿನ ಶಾಸಕರು ನಿನ್ನೆ ನಾವು ಕೇಳಿಕೊಂಡದಕ್ಕೆ ತಮ್ಮ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ನಡೆಸಿಕೊಡ್ಲಿಕ್ಕೆ ಒಪ್ಪಿ ನಮ್ಮೊಂದಿಗೆ ಬಂದಿದ್ದಾರೆ. ಅಧ್ಯಕ್ಷರಾಗಿದ್ದ ಅಮಿತ್ ಶಾ ಅವರು ಸುಮಾರು 5 ವರ್ಷದ ಹಿಂದೆ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಆ ಸಂದೇಶಕ್ಕೆ ಅನುಗುಣವಾಗಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ರಾಷ್ಟ್ರೀಯ ಚಿಂತನೆ, ಸ್ವಾಭಿಮಾನಿ ಸ್ವಾವಲಂಬಿ ದೇಶ ಆಗಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅವನ ಕುಲಕಸುಬು ಏನಿದೆ ಆ ಕಸುಬನ್ನು ಮತ್ತೊಮ್ಮೆ ಅವಲಂಬಿತನಾಗಿ ಸ್ವಾವಲಂಬಿ ಜೀವನ ಮಾಡಬೇಕು ಅಂತೇಳುವಂಥ ಯೋಚನೆಯಿಂದ 2015 ಆ ನೇಕಾರರಿಗೆ ಮತ್ತೊಮ್ಮೆ ಬದುಕು ಕೊಡುವ ದೃಷ್ಟಿಯಿಂದ, ನೇಕಾರಿಗೆ ಮತ್ತೊಮ್ಮೆ ಮಹತ್ವ ಕೊಡುವ ದೃಷ್ಟಿಯಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಸಂದೇಶವನ್ನು 2015 ಕೊಡ್ತಾರೆ. 2015 ಈ ಒಂದು ಕೈಮಗ್ಗ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಈ ದೇಶದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ನಮ್ಮ ಕಣ್ಮುಂದೆ ಇದೆ.